ಬ್ರಷ್ಯೂ ಟೂತ್ ಪೇಸ್ಟ್ ಅಲ್ಲಿ ಹಲ್ಲು ಉಚ್ಚತಾ ಇದ್ಯಾ? ಮುಗೀತು ನಿನ್ ಕಥೆ. ಗುರುಗಳ ಮಂತ್ನ ಗೆದ್ದಂಗೆ. ಯಾಕೆ ಅಪ್ಪನ್ಗೆ ಇದೆಲ್ಲ ಇಷ್ಟ ಆಗಲ್ಲ. ಹಳೆ ಕಾಲದ ಪದ್ಧತಿ ನಿಯಮಗಳೇ ಅವ್ರಿಗಿಷ್ಟ. ಅದಕ್ಕೆ ಅದನ್ ಎಸಿ ಇದ್ರಲ್ ವಸಿ. ಇದ್ರಲ್ ಉಜಿದ್ರೆ ವಸಡು ಹಾಳಾಗಲ್ಲ, ಹಲ್ಗಳು ಸವಿಯಲ್ಲ, ಗಂಟಿಗೂ ಒಳ್ಳೇದು. ತಗೋ ಕೊಡಿಲಿ. ಗುರುಗಳನ್ನ ಗೆಲ್ಲೋದಕ್ಕೆ ಇದೇ ನನ್ ಮೊದಲನೇ ಮೆಟ್ಲಾಗಿ. ಗುರುಗಳ ಮಂತ್ರು ನೆನಪಿದ್ಯಲ್ಲ ಉಚ್ಚು ಉಚ್ಚು. ಇನ್ನು ಯಾವ ಕಾಲದಲ್ಲಿ ಇದ್ಯೋ ಹುಡುಗ, ಬೇವಿನ ಕಡ್ಡಿಯಲ್ಲಿ ಹಲ್ಲು ಉಚ್ಚತಿಯಲ್ಲ. ನಿಮಗ್ ಗೊತ್ತಿಲ್ವಾ ಮಾವ, ಬೇವಿನ ಕಡ್ಡಿಲಿ ಹಲ್ಲು ಉಜ್ಜಿದ್ರೆ ಒಸಡು ಹಾಳಾಗಲ್ಲ, ಹಲ್ಲುಗಳು ಸವಿಯಲ್ಲ, ಗಂಟ್ಲಿಗೂ ಒಳ್ಳೇದು. ಪರವಾಗಿಲ್ವೇ, ನಿನ್ನ ಅಮ್ಮ ನಿನ್ಗೆ ಹಳೆಯ ಪದ್ಧತಿಗಳನ್ನೆಲ್ಲ ಹೇಳ್ಕೊಟ್ಟು. ನೀವು ಹೇಳ್ಕೊಡ್ತೀರಾ? ಏನನ್ನ ನಾನು ಹೇಳಿದ್ದನ್ನೆಲ್ಲ ಹೇಳಿ ಅಪ್ಪನ ಹತ್ರ ಗಿಟ್ಟಿಸ್ಕೊಂಡ್ಬಿಟ್ಯಾ? ತುಂಬಾ ಉಪಕಾರ ಆಯ್ತು. ಅವಾಗ ಇವಾಗ ತಮ್ಮ ಅಮೂಲ್ಯವಾದ ಸಲಹೆಯನ್ನ ಕೊಡ್ತಾ ಇರಿ. ಕೊಡೋಣ ಕೊಡೋಣ. ಅದಕ್ಕೇನಂತೆ, ಸಲಹೆ ತಾನೆ ದುಡ್ಡ ಕಾಸ. ಅರೆ ಎಲ್ಲಿಗೆ ಹೊರಟೆ? ಸ್ನಾನಕ್ಕೆ. ಸ್ನಾನಕ? ಈಗ ತಾನೇ ನನ್ನ ಹತ್ರ ಸಲಹೆ ಕೇಳ್ದೆ, ಇನ್ನೊಂದು ಕೊಡ್ತೀನಿ ಕೇಳು. ಸರಿ ಹೇಳು. ತಣ್ಣೀರ್ನ ಮೈ ಮೇಲೆ ಹಾಕೊಂಡ್ರೆ ಮೈ ಗಟ್ಟಿ ಆಗುತ್ತೆ, ಯಾವ ರೋಗನು ಸುಲಭವಾಗಿ ಮೈ ಗಂಟಲ್ಲ. ಸರಿ ಬಿಡು, ನಾನ್ ಯಾಕೆ ನಿನಗ್ ಹೇಳಿ? ನೀನ್ ಅಪ್ಪನ ಹತ್ರ ಪಾಠ ಒಪ್ಪಿಸ್ಬಿಟ್ಟು ಶಬಾಷ್ಗಿರಿ ಗಳಿಸ್ಕೊಂಡ್ಬಿಡ್ತೀಯ. ನಾನ್ ಶಬಾಷ್ಗಿರಿ ಗಳಿಸ್ಕೊಂಡ್ರೆ ಇವಳಿಗೇನ? ರಾಮ ರಾಮ ರಾಮ. ಇದೇನೋ ಶಂಕರ, ತಣ್ಣೀರ ಸ್ನಾನ ಮಾಡ್ತಿದ್ಯಾ? ಇಲ್ಲ ಅತ್ತೆ. ನೋಡಪ್ಪ, ಶೀತ ಜ್ವರ ಬಂದ್ರೆ ಯಾರ್ ನೋಡ್ಕೋತಾರೆ? ಮೊದ್ಲು ಹೋಗಿ ತಲೆ ಒರೆಸ್ಕೋ, ಹೋಗು. ಏನ್ ಹುಡುಗರು ಏನು, ಯಾಕೆ ಹಿಂಗ್ ಮಾಡ್ತಾರೆ? ನಾನು ಆಗ್ಲೇ ಹೇಳಿದೆ ತಣ್ಣೀರ ಸ್ನಾನ ಮಾಡಬೇಡ ಅಂತ. ಕೇಳಿದ್ಯಾ? ತಗೋ, ನಿನಗೋಸ್ಕರ ಒಣಶುಂಠಿ ಕಷಾಯ ಮಾಡಿದ್ದೀನಿ. ಇದನ್ನ ಮೂರ್ ಹೊತ್ತು ತಗೊಂಡ್ರೆ ನೆಗಡಿ ಶೀತ ಕೆಮ್ಮು ಎಲ್ಲ ಬೇಗ ವಾಸಿ ಆಗೋಗುತ್ತೆ. ತಗೋ. ಒಂದ್ ಮಾತು ಕೇಳಿ, ನನ್ಗೆ ಈ ಸ್ಥಿತಿ ಬಂದಿದೆ ಅತ್ತೆ. ಅವಳಿಗೇನ್ ಮಾಡ್ತೀನಿ ನೋಡಿ. ಹೌದಾ? ಏನ್ ಮಾಡ್ತೀಯಾ? ಶಾರದಾ, ಈಗ ಬರ್ತೀನಿ, ಸ್ವಲ್ಪ ಕಲ್ಲ ನೋಡ್ಕ. ಮುದ್ರಾಜು ಬಾರೋ ಇಲ್ಲಿ. ಎಲ್ಲರ ಕೈಲೂ ಇದನ್ನ ಮೂರ್ ಮೂರ್ ಸಾರಿ ಓದ್ಸು. ನಾನ್ ಬರೋದ್ ತಡ ಆದ್ರೆ ಐದೈದು ಸಾರಿ ಓದ್ಸು. ಗೊತ್ತಾಯ್ತಾ? ಮಹಾರಾಜರೇ, ನನ್ನ ಜೊತೆಯಲ್ಲಿ ನಾಟಕದ ಪ್ರದರ್ಶನಕ್ಕೆ ಬರುತ್ತೀರೋ ಇಲ್ಲವೋ? ಅವರು ಒಪ್ಪಿಗೆ ಕೊಟ್ಟಿದ್ದಾರೆಯೋ? ಅವರು ಎಂದರೆ ಯಾರು ಮಹಾರಾಜರೇ? ಅವರು ಎಂದರೆ ನಿಮ್ಮ ಪಿತಾಶ್ರೀಯವರು. ನನ್ನನ್ನು ಏನೆಂದು ತಿಳಿದಿರುವಿರಿ? ಏಕಾಂಗಿಯಾಗಿ ಹೋಗಬೇಡ,
ಮರಿಪಿಟೀಲ್ ನನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗು ಅಂತ ಅವರೇ ಆಜ್ಞೆ ಮಾಡಿದ್ದಾರೆ. ಹಾಗಾದರೆ ಅವರನ್ನೇ ಕೇಳಿ ಬರುತ್ತೇವೆ. ಅಕಟಕಟ, ನನ್ನ ಮೇಲೆ ಅಷ್ಟೊಂದು ಅಪನಂಬಿಕೆಯೋ? ಖಂಡಿತ ಹೌದು. ಆಗ್ಲಿ, ಹೋಗ್ಬಿಟ್ ಬಾ. ಅದು ಒಂದ್ ಕಲೆ. ನಾಟಕದಲ್ಲಿ ಅಭಿನಯ, ನೃತ್ಯ, ಸಾಹಿತ್ಯ, ಸಂಗೀತ ಎಲ್ಲ ನೌರಸ್ಗಳು ಇರ್ತವೆ. ಉಳಿದ ಕಲೆಗಳನ್ನು ಪ್ರೋತ್ಸಾಹಿಸಬೇಕು. ಹೋಗ್ಬಿಟ್ ಬಾ. ಸುಬ್ಬು, ಯಾರ್ನ ಇವಳು? ಎಷ್ಟು ಚೆನ್ನಾಗ ಅವಳೆ. ಎರಡನೇ ಮದುವೆ ಆಯ್ತೀಯ? ನೋಡ್ತಿದ್ರೆ ಆಗ್ಬೇಕು ಅನ್ಸುತ್ತೆ. ಕೇಳ್ಕೊಡ ಇವಳ ನಮ್ಮೂರಿನ ಬಡಗಿ ರಾಮಣ್ಣನ ಮಗಳು ಶಂಕ್ರಿ ಅಂತ. ಬಡಗಿ ರಾಮಣ್ಣ ನಾನೇ. ಅಂದ್ರೆ ಇವಳು ನನ್ ಮಗಳ? ಬೇಕ್ರೆ ನನ್ ಮಗನೇ. ಯಾರ್ದೋ ಫೋಟೋ ತೋರಿಸಿ ನನ್ ಮಗಳ ಅಂತೀಯಲ್ಲೋ. ರೇ ಸ್ವಾಮಿ, ಇವಳು ನಿಮ್ ಮಗಳೇ. ಇದೆಲ್ಲ ನಾಟಕದ ಪ್ರಭಾವ. ತನಾನಂ ಭವಾನಿ ನೋಡಿ ಊರಲ್ಲಿರೋ ಹೆಂಗಸರೆಲ್ಲ ಹಿಂಗೆ ಬಣ್ಣ ಬರ್ಕಲಕ್ಕೆ ಶುರು ಮಾಡ್ಕೊಂಡವ್ರೆ. ನನ್ ಮಗಳು ನನಗೆ ಗೊತ್ತಿಲ್ವೇನು? ಕಿನ್ಲೆ ಮಾಡ್ತೀಯ ಅಯ್ಯೋ? ನಿನ್ನ ಕಣ್ಣಿಗೆ ಒಂದಿಷ್ಟು ಬೆಣ್ಣೆ ಹಾಕ, ಸರಿಯಾಗಿ ನೋಡ್ರಿ. ಇಲ್ಲ ನನ್ನ ಮಗಳನ್ನೇ ಕರೆಸಿ. ಶಂಕ್ರಿ ತಂದೆಪ್ಪ. ಹೇಳೋ ಮಗ, ಆ ಫೋಟೋ ನಿಂದೇನಾ? ಅದ್ಯಾಕೆ ನೋಡಕ್ ಬಂದ್ ಗಂಡ ಮುಂದೆ ನಾಚ್ಕೊಳತ್ತಾರ? ನಮ್ ಮುಂದೆ ಯಾಕೆ ಹಿಂಗ್ ನುಲಿತಾ ಇದೀಯಾ? ಸರಿಯಾಗಿ ಫೋಟೋ ನೋಡಿ ಹೇಳು. ಹೌದಪ್ಪ, ನಾನೇ. ಚೆನ್ನಾಗಿಲ್ವಾ? ಚೆನ್ನಾಗಿದ್ಯಾ ಮಗಳೇ, ಚೆನ್ನಾಗಿದ್ಯಾ? ರಾಮಣ್ಣ, ಶಂಕ್ರಿ ಮೈ ಕೈ ತುಂಬಿಕೊಂಡು ಬಲ್ ಪಸಂದ್ ಆಗವಳೆ. ಇವಳನ್ನ ನಾನ್ ಮದ್ವೆ ಆಯ್ತೀನಿ. ಇವಳನ್ನ ನಾನ್ ಮದ್ವೆ ಆಗ್ತೀನಿ. ನಾನ್ ಮೊದ್ಲೇ ಇದ್ದು ನಾನ್ ಮದ್ವೆ ಆಗ್ತೀನಿ. ನಾನ್ ಮದ್ವೆ ಆಗ್ತೀನಿ. ಒಳ್ಳೆ ಜೋಡಿ. ನಾನ್ ಬಾಯ್ನ ಮೂರ್ ಕಾಸಿನ ಕಿಮ್ಮತ್ತಿಲ್ಲ ನಿಮ್ಗೆ. ನನ್ ಮಗ ಮೇಲೆ ಕಣ್ಣಾಗ್ತೀರ? ಮುಚ್ಕೊಳಗ್ರ ಶಂಕ್ರಿ. ಏನಣ್ಣ? ಈ ಅಣ್ಣಗಿಣ್ಣ ಎಲ್ಲ ಬಿಡ. ಶಂಕ್ರಿ, ನಾನೇನು ಸೂಪರ್ ಆಗಿರೋ ಪಡ ತೆಗಿತೀನಿ. ಹಳೆ ಪಿಕ್ಚರ್ ಲೀಲಾವತಿ ತರ ಕಾಣಿಸ್ತಾ ಇದೆ. ನಂಗೇನು ಕಾಣಿಸ್ತಾನೆ ಇಲ್ಲ. ಬಿಡ, ಈ ಕಣ್ಣು ಎಲ್ಲ ಕಾಣಿಸ್ತಾ ಇದೆ. ಹಂಗೇನೋ ಹಾಫ್ ತೆಗಿತೀಯೋ, ಫುಲ್ ತೆಗಿತೀಯೋ? ಹಾಫ್ ಇಂದ ಶುರು ಹಚ್ಕೊಂಡು ಆಮೇಲೆ ಫುಲ್ ತೆಗಿತೀನಿ. ಎಲೆ ಕೈ ಮೇಲೆ ಎತ್ತು. ಕೈ ಮೇಲೆ ಎತ್ತಿದ್ರೆ ತೇಟು ಜ್ಯೋತಿ ಲಕ್ಷ್ಮಿ. ನಡು ಬಗ್ಸಿದ್ರೆ ತೇಟು ಹೆಲನ್ನು. ಹೆಜ್ಜೆ ಮುಂದಿಟ್ರೆ ಡಿಟ್ಟು ಜಯಮಾಲಿನಿ. ಮಾಡ್ಬಿಡ್ತೀನಿ ಮಗಳ ಮದ್ವೆಗೆ ಅಂತ ದುಡ್ಡು ಕಾಸು ಕೂಡಿಟ್ಟಿದ್ರೆ ಕುಡ್ದು ಬಿಟ್ಟು ನಾಟಕ ಶೂಟಿಂಗ್ ಮಾಡಕ್ ಹೋಯ್ತೀಯ? ತಿನ್ನ ಗತಿ ಇಲ್ಲ ಅಂದ್ರು ಆ ಬಂಡವಳಿಗೆ ಕುಡ್ದ ಕೊಡಕ್ ಹೋಯ್ತೀಯೋ? ಅಯ್ಯೋ ನನ್ ಕರ್ಮ, ಹುಡುಗ ಹುಡುಗಿ ನೋಡ್ಕೊಂಡು ಹೋಗ್ಲಿ, ನನ್ ಬಾಡಿಗೆ ಸೈಕಲ್ ನೋಡ್ಕೊಂಡು ಹೋದಲ್ಲಪ್ಪ.